ಹಾಯ್ ಹಲೋ ನಮಸ್ಕಾರಗಳು ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ವೀಕ್ಷಕರ ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ, ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. వాళ్ళకి పంపావా? ಟ್ರೀಟ್ಮೆಂಟ್ ಇನ್ನೇ ಆತ ಸರ್? ನಿನ್ನೆ ಸರ್ ನೀನು ಇಲ್ಲಿ ಬಂದು ಹಂಗೆ ಸ್ವಲ್ಪ ಅವ್ರು ಮಾತ್ರ ಎಮ್ ಎಲ್ ಸಿ ಮಾಡಿಸ್ಕೊಂಡು ಹೊಳಿ ಬಂದು ಇಲ್ಲಿ ಒಂದಾಗಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು, ಮಾಡಲೇಬೇಕು, ಒಂದಾಡಲೇಬೇಕು, ಮಾಡಲೇಬೇಕು, ಒಂದಾಗಿ 3 ಸಾವಿರ ನಿಗದಿ ಮಾಡಿ, ನಿಗದಿ ಮಾಡಿ ಬೇಸ್ಟ್ ಪರಿಹಾರ ಕೊಡಲೇಬೇಕು, ಕೊಡಲೇಬೇಕು, ಬೇಕು ಬೇಕು ಜಿಂದಾಬಾದ್, ಜಿಂದಾಬಾದ್ ರೈತ ಕೃಷಿಕ ಹೋರಾಟ ಗೊತ್ತಿಲ್ಲ, ಆಗಲೇ ಚಿಲ್ಲಾಗಲೇ ಒಂದಕ್ಕೆ 3 ಸಾವಿರ ನಿಗದಿ ಮಾಡಿ, ನಿಗದಿ ಮಾಡಿ ಒಂದಕ್ಕಿಂತ 3 ಸಾವಿರ ನಿಗದಿ ಮಾಡಿ, ನಿಗದಿ ಮಾಡಿ ಬೇಕು ಬೇಕು ಒಂದಕ್ಕೆ ಬೆಳತ್ರಿ, ಆಗಲೇಬೇಕು ಆಗಲೇಬೇಕು ಒಂದಕ್ಕಿಂತ 3 ಸಾವಿರ ನಿಗದಿ, ಆಗಲೇಬೇಕು ಆಗಲೇಬೇಕು ಒಂದಕ್ಕೆ ಬೆಳೆ ಪರಿಹಾರ ಕೊಡಲೇಬೇಕು ಕೊಡಲೇಬೇಕು ಬೇಕು ಬೇಕು ಬಂಜಾರಕ್ಕೆ ಬೆಂಬಲ ಬೆಲೆ ಖಾತ್ರಿ, ಆಗಲೇಬೇಕು ಆಗಲೇಬೇಕು. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ನಂತರ 2014 ರೈತರು ಮತ್ತು ನಮ್ಮ ಗ್ರಾಹಕರು, ಕೊನೆಯ ಗ್ರಾಹಕ ಅಂದ್ರೆ ಕೊನೆಗೆಲ್ಲ ಹೋಗಿ ಮುಟ್ಟೋದು ಗ್ರಾಹಕರಿಗೆ, ಅದಕ್ಕೆ ನಾನು ಕೊನೆಯ ಗ್ರಾಹಕ ಅಂತ ಹೇಳ್ತೀನಿ. ಲಾಸ್ಟ್ ಕಸ್ಟಮರ್ವರೆಗೂ ಅಂದರೆ ಎಲ್ಲ ಕಸ್ಟಮರ್ಗಳು ವಿಶ್ ಬಡವರು ಮಧ್ಯಮ ವರ್ಗದವರ ಕಸ್ಟಮರ್ಸ್ ಏನಿದ್ದಾರೆ ಅವರ ಹಿತವನ್ನು ರೈತರ ಹಿತವನ್ನು ಗಮನದಲ್ಲಿಟ್ಟು ಯಾವತ್ತೂ ನಾವು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಹಾಗಾಗಿ ಕಳೆದ 10 ವರ್ಷದಲ್ಲಿ ಭಾಳಷ್ಟು ವಿರೋಧ ಪಕ್ಷಗಳು ಅಪಪ್ರಚಾರ ಮಾಡಿದರು. ಎಮ್ ಎಸ್ ಪಿ ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿ ಆಗಿದೆ ಅನೇಕ ಧಾನ್ಯಗಳಲ್ಲಿ. ಅದರ ಜೊತೆ ಜೊತೆಗೆ ಏನಕ್ಕೇನು ಕಾರಣದಿಂದ ಕೆಲವು ಸಂದರ್ಭದಲ್ಲಿ ನಮ್ಮ ಕೈ ಮೀರಿದ ಕಾರಣಗಳಿಂದ ಪ್ರೈಸಸ್ಗಳು ಜಾಸ್ತಿ ಆಗುವಂಥ ಲಕ್ಷಣಗಳು ಅಥವಾ ಆಗಲಿಕ್ಕೆ ಶುರು ಆಗ್ತವೆ. ಅಂಥ ಸಂದರ್ಭದಲ್ಲಿ ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಗ್ರಾಹಕರನ್ನು ಗಮನದಲ್ಲಿಟ್ಟುಕೊಂಡು ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಒಂದು ಮಾಡಿದೆ, ಪಿ ಎಸ್ ಎಫ್. ಅತ್ತೇರೆ ತಾವೆಲ್ಲ ನುಡಿದ್ರಲ್ಲ ಇವನ್ ಸುದ್ದಿಗಳನ್ನು, ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕೆಂದರೆ ನಾವು ಸುದ್ದಿಗಳನ್ನು ತರ್ತಾರೆ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನೋ ತಾವು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕರ್ ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಾಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಈ ಒಂದು ಸುದ್ದಿಗಳು ಮುಗಿಸ್ತಾ ಇದ್ದೀನಿ. ವಂದನೆಗಳು.